ಅದರಲ್ಲಿ ಇನ್ಸ್ಟಿಟ್ಯೂಷನ್ ದೊಡ್ಡ ಹಬ್ಬ ಇದೆ ಪ್ರಯುಕ್ತ, ಹಾಗೆಯೇ ಬಿರುಸಿನ ಪ್ರಚಾರದ ಬಗ್ಗೆ. ಹಾಗೆ ಗೋವಿಂದರಾಜನಗರ ವಿಜಯನಗರದಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡಿದ್ದೀರಿ, ಅದರ ಪ್ರಯುಕ್ತ ತಾವೇನು ಹೇಳಲಿಕ್ಕೆ ಬಯಸ್ತೀರಿ ನಾಯಕರೇ? ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲೆಕ್ಷನ್ ಮುಸಲ್ಮಾನರಿಗೂ ದೊಡ್ಡ ಹಬ್ಬ ಇವತ್ತು, ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ. ವಿಜಯನಗರದಲ್ಲಿ ಅಪ್ಪರದ ಪ್ರಚಾರ ಕೃಷ್ಣಪ್ಪ ಅವರು ಇಲ್ಲಿ ಹಂಗೇನಿಲ್ಲ, ಪ್ರಚಾರ ಮಾಮೂಲಿಯಾಗಿ ನಡೀತಾ ಇರ್ತಕ್ಕಂಥ ಪ್ರಚಾರ ಯಾವಾಗಲೂ ನಾವು ಜನಗಳ ಜೊತೆ ಕೆಲಸ ಸಿಗ್ತಿರೋದ್ರಿಂದ ಹೊಸದಾಗಿ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ನಾವು ಜನಗಳಿಗೆ ಮನೆ ಮನೆಗೆ ಹೋಗಿ ವೋಟ್ ಕೇಳುವಂಥ ಕಾಂಗ್ರೆಸ್ ಪಕ್ಷದ ಸಮೀಕ್ಷೆ 125 ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೇದಾಗ್ಲಿ ಕೃಷ್ಣಪ್ಪರೆ, ಎಲ್ಲರ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಹಾಗೂ ನಮ್ಮ ಪ್ರಚಾರ ಕಾಂಗ್ರೆಸ್ ಪ್ರಚಾರ ನಡೀತಾ ಇದೆ. ನಾವು ಈ ಸರ್ತಿ ಲಾಸ್ಟ್ ಟೈಮ್ ಎಲೆಕ್ಷನ್ನಲ್ಲಿ ನಮ್ಮ ಸಚಿವರು ಎಂ.ಕೃಷ್ಣಪ್ಪಾಜಿಗೆ ನಾವು 10,000 ಲೀಡಿಂದ, ನಮ್ಮ ಬಾಬುಜಿನ ವಾರ್ಡಿಂದ 10,000 ಲೀಡ್ ನಾವು ಕೊಟ್ಟಿದ್ದು. ಈ ಸರ್ತಿ ನಾವು 20,000 ಲೀಡಿಂದ ನಾವು ನಮ್ಮ ಬಾಬುಜಿನ ವಾರ್ಡಿಂದ ಕೊಡ್ತೀವಿ ಅಂತ ಹೇಳ್ತಾ, ಹಾಗೂ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಕ್ಷೇತ್ರದಿಂದ ನಾವು 60,000 ಮೇಲೆ ಲೀಡ್ನಿಂದ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳಕ್ಕೆ ಇಷ್ಟ. ಮುಸಲ್ಮಾನರ ಹಬ್ಬ ಇವತ್ತು, ಹೌದು ಮುಸಲ್ಮಾನರ ಹಬ್ಬ. ಅವ್ರಿಗೆ ದೇವರು ಅಲ್ಲ ಅವ್ರಿಗೆ ಒಳ್ಳೇದು ಮಾಡಲಿ, ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೆ ಬೆಳೆಸ್ಕೊಂಡು ಬರಲಿ, ನಾವು ನೆಮ್ಮದಿಯಾಗಿರೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೃಷ್ಣಪ್ಪರ ಎಷ್ಟು ಅಂತರದಲ್ಲಿ ಗೆಲ್ಬೋದು? 60-70 ಲೀಡ್ನಿಂದ ನಾವು ಗೆಲ್ಸ್ಕೊಂಡು ಬರ್ತೀವಿ ಅವ್ರಿಗೆ ಗೆಲ್ಲಿಗೆ. ಅಜ್ಮಲ್ ಸಾಹೇಬ್ರೆ, ಚಾಮರಾಜಪೇಟೆಯಲ್ಲಿ ನಿನ್ನೆ ಇವತ್ತಿನ ಬೆಳವಣಿಗೆಗಳು ನೋಡ್ತಾ ಇರ್ಬೋದು, ತಮಗೂ ಗಮನಕ್ಕೆ ಬಂದಿರ್ಬೋದು, ಅದ್ರ ಬಗ್ಗೆ ಏನು ಹೇಳ್ತೀವಿ? ಚಾಮರಾಜಪೇಟೆ ಯಾವಾಗ ನಂದು ಸ್ಪೀಚ್ ಇರುತ್ತೆ ಅವಾಗ ಓಪನ್ ಎಲ್ಲ ಪಬ್ಲಿಕ್ ಮುಂದೆ ಹೇಳಕ್ಕೆ. ಆ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ? ಆ ಕ್ಷೇತ್ರದಲ್ಲಿ ಜಮೀರ್ ಅಣ್ಣ ಅವರೇ ಹುಳಿ ಅವ್ರು. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಬಡವರು ಕೈ ಹಿಡಿಯೋರು ಒಬ್ಬ ವ್ಯಕ್ತಿ ಅಂದ್ರೆ ಜಮೀರ್ ಬಿಜೆ ಜಮೀರ್ ಅಹಮದ್ ಸಾಬ್ರ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಧನ್ಯವಾದ ಅವಿನಾಶ್. ಒಂದು ಮಾತು ವಿಜಯನಗರದಲ್ಲಿ ಹೇಳ್ತಾ ಇದ್ದಾರೆ, ನಮ್ಗೆ ಸ್ಪರ್ಧಿ ಅನ್ನೋರೇ ಇಲ್ಲ. ಒನ್ ಸೈಡ್ ಮ್ಯಾಚ್ ನಮ್ದು, 20-20 ಹೊಡೆದ್ರೆ ಸಿಕ್ಸೆ ಬೌಂಡ್ರಿ ಪಾಸ್ ಆಗುತ್ತೆ ಅಂತ. ಆ ರೀತಿ ಕಾಂಗ್ರೆಸ್ ಪಕ್ಷ ಕೂಡ ರಾಜ್ಯದಲ್ಲಿ 150 ಸ್ಥಾನ ಬರ್ತದೆ ಅಂತೇಳಿ ಇವತ್ತು ಕೃಷ್ಣಪ್ಪರು ಕೂಡ ವಾಗ್ದಾನ ಮಾಡಿದ್ದಾರೆ. ನಾನು ಯಾವುದು ಅಬ್ಬರದ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮ ಕಾರ್ಯಕರ್ತರು ಅಬ್ಬರದ ಪ್ರಚಾರ ಮಾಡ್ತಾರೆ. ನಮ್ಮ ಗೆಲುವು ಕಾಂಗ್ರೆಸ್ ಪಕ್ಷದ ಗೆಲುವು ಶತ ಸಿದ್ಧ ಅನ್ನೋ ಮಾತನ್ನು ಕೃಷ್ಣಪ್ಪ ಅವರು ನೇರವಾಗಿ ವಾಗ್ದಾನ ಮಾಡಿದ್ದಾರೆ. ಕ್ಯಾಮರಾಮ್ಯಾನ್ ಅವಿನಾಶ್ ಜೊತೆ A2Z ಸುದ್ದಿವಾಹಿನಿ, ಬೆಂಗಳೂರು.